ಪ್ರತಿ ವರ್ಷ ಲಾಲ್ಬಾಗ್ನಲ್ಲಿ ಎರಡು ಬಾರಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಗಣರಾಜ್ಯೋತ್ಸವಕ್ಕೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಗೆ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಈ ಬಾರಿ ಈ ಬಾರಿಯೂ ಕೂಡ ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷ ಥೀಮ್ನೊಂದಿಗೆ ನಡೆಸುತ್ತಿದ್ದಾರೆ, ಅದೇ ವಚನಕಾರರ ಥೀಮ್. ಈ ಬಾರಿ ಲಾಲ್ಬಾಗ್ನಲ್ಲಿ ಕೇಂದ್ರ ಬಿಂದು ಆಗಿರುವ ಅನುಭವ ಮಂಟಪ, ಬಸವಣ್ಣನವರು ಸ್ಥಾಪಿಸಿರುವ ಅನುಭವ ಮಂಟಪ ಜನರ ಮನ ಸೆಳೀತಾ ಇದ್ದರೆ, ಇನ್ನೊಂದು ಕಡೆ ಹ್ಯಾಂಗಿಂಗ್ ಗಾರ್ಡನ್, ಬ್ಯಾಂಬೂನಲ್ಲಿ ಮಾಡಿರುವ ಹ್ಯಾಂಗಿಂಗ್ ಗಾರ್ಡನ್ ಜನರ ಮನ ಸೆಳೀತಾ ಇದೆ. ಹಾಗೆ ಇವತ್ತಂತೂ ಜನಸಾಗರನೇ ಲಾಲ್ಬಾಗ್ಗೆ ತುಂಬಿ ಬಂದಿದೆ. ಫ್ಲವರ್ ಶೋನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಎಲ್ಲರೂ ಫೋಟೋಸ್ ಇಟ್ಕೊಂಡು ಸೆಲ್ಫೀಸ್ ಇಟ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಬಂದು ಫ್ಲವರ್ ಶೋನ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಒಂದು ಇದನ್ನ ಮಾತಾಡ್ಸೋ ಪ್ರಯತ್ನ ಕೂಡ ಮಾಡೋಣ, ಯಾವ ರೀತಿ ಫ್ಲವರ್ ಶೋ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಸರ್ ನಮಸ್ತೆ, ಲಾಲ್ಬಾಗ್ ಬಂದಿರಾ, ಫ್ಲವರ್ ಶೋ ಯಾವ ರೀತಿ ಅನಿಸ್ತದೆ ಈ ಬಾರಿ? ತುಂಬಾ ಚೆನ್ನಾಗಿದೆ ಮೇಡಮ್, ಏನ್ ತೊಂದರೆ ಇಲ್ಲ, ಎಲ್ಲ ಫ್ರೆಶ್ ಆಗಿದೆ, ಹೂವು ಎಲ್ಲ ಫ್ರೆಶ್ ಆಗಿದೆ. ವರ್ಷ ವರ್ಷ ಮಾಡ್ಕೊಂಡ್ ಬರ್ತಾ ಇದಾರೆ, ಅದೇ ರೀತಿ ಮಾಡ್ಕೊಂಡ್ ಬರ್ಲಿ ಅಂತ ನಮ್ಮ ಆಸೆ. ಯಾರ್ಯಾರ ಜೊತೆ ಬಂದಿರಾ, ಹೇಗ ಅನ್ಸ್ತದೆ? ನಮ್ಮ ಅಣ್ಣನ ಜೊತೆ ಬಂದಿದ್ದೀನಿ, ತುಂಬಾ ಚೆನ್ನಾಗಿದೆ. ಯಾವ ರೀತಿ ಅನ್ಸ್ತದೆ? ಇಲ್ಲ, ತುಂಬಾ ಚೆನ್ನಾಗಿದೆ, ವರ್ಷ ವರ್ಷ ಚೆನ್ನಾಗಿ ಮಾಡ್ತಾರೆ, ತುಂಬಾ ಇಷ್ಟ ಆಗುತ್ತೆ ನೋಡಕ್ಕೆ. ನೋಡಿದ್ರಲ್ಲ ಫ್ಲವರ್ ಶೋಗೆ ಈ ಬಾರಿ ಸಿಕ್ಕಾಪಟ್ಟೆ ಜನ ಬಂದು ಎಂಜಾಯ್ ಮಾಡ್ತಿದ್ದಾರೆ. ನೀವು ಕೂಡ ಬಂದು ಎಂಜಾಯ್ ಮಾಡಿ. ಕೇವಲ 5 ದಿನಗಳ ಕಾಲ ಈ ಫ್ಲವರ್ ಶೋ ನಡೆಯಲಿದೆ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ನವ್ಯ ಶಶಾಂಕ, ಬಿಟಿವಿ ನ್ಯೂಸ್, ಬೆಂಗಳೂರು.